ಇರತಕ್ಕಂಥದ್ದು ಚುನಾವಣಾ ಆಯೋಗ. ಇದು ನಮ್ಮ ಎಲೆಕ್ಷನ್ ನೋಟಿಫಿಕೇಶನ್ 9ನೇ ತಾರೀಕು ಆಗುತ್ತೆ, ಅಂದರೆ 9ನೇ ತಾರೀಕು ಅಕ್ಟೋಬರ್ನ 9ನೇ ತಾರೀಕು ನೋಟಿಫಿಕೇಶನ್ ಆಗುತ್ತೆ. ಅಂದರೆ ಫಾರ್ಮ್ ನಂಬರ್ 1 ಅನ್ನು ನಾವು ಇಶ್ಯೂ ಮಾಡ್ತೇವೆ. ಆವತ್ತು ನೋಟಿಫಿಕೇಶನ್ ಆಗಿದ ದಿನದಿಂದ ನಾಮಪತ್ರಗಳನ್ನು ನಾವು ಸ್ವೀಕರಿಸ್ತೇವೆ. ನಾಮಪತ್ರಗಳನ್ನು 9ನೇ ತಾರೀಕಿಂದ 16ನೇ ತಾರೀಕುವರೆಗೂ ನಾವು ನಾಮಪತ್ರಗಳನ್ನು ಸ್ವೀಕರಿಸ್ತೇವೆ. 16ನೇ ತಾರೀಕು ನಾಮಪತ್ರ ಸ್ವೀಕರಣ ಮಾಡೋದಕ್ಕೆ ಅಂತಿಮ ದಿನ. ಅದಾದ ನಂತರ 17ನೇ ತಾರೀಕು ಸ್ಕ್ರುಟ್ನಿ ನಡೆಯುತ್ತೆ. ಸ್ಕ್ರುಟ್ನಿ 17ನೇ ತಾರೀಕು ಇದೆ. ನಂತರ ಒಂದು ದಿನವನ್ನು ಬಿಟ್ಟು ನಂತರ ಅದು 19ನೇ ತಾರೀಕು ಚುನಾವಣಾ ನಾಮಪತ್ರಗಳನ್ನು ಹಿಂಪಡೆಯೋದಕ್ಕೆ ಲಾಸ್ಟ್ ಡೇಟ್ ಇದೆ. ಇದಾದ ನಂತರ ಚುನಾವಣಾ ನಡೆಯುವಂತಹ ಒಂದು ತಾರೀಕನ್ನು ಅಂದರೆ 3ನೇ ತಾರೀಕು 3ನೇ ತಾರೀಕು ನವೆಂಬರ್ 3ನೇ ತಾರೀಕು ಚುನಾವಣೆ ನಡೆಯುತ್ತೆ. ನಂತರ ಅದರ ಇದು ಎಲೆಕ್ಷನ್ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡುವಂಥದ್ದು ನವೆಂಬರ್ 10ನೇ ತಾರೀಕು. ಸೊ ಎಂಟೈರ್ ಎಲೆಕ್ಷನ್ ಪ್ರೋಸೆಸ್ಸು 12ನೇ ತಾರೀಕು ಅಷ್ಟೊತ್ತಿಗೆ ಇದು ಕಂಪ್ಲೀಟನ್ನು ಮಾಡಬೇಕು. ಇದು ಕ್ಯಾಲೆಂಡರ್ ಆಫ್ ಇವೆಂಟ್ಸನ್ನು ಕೇಂದ್ರ ಚುನಾವಣಾ ಆಯೋಗ ಏನು ನೀಡಿದೆ ಆ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಪ್ರಕಾರ ನಾವು ಸಹ ಸಿದ್ಧತೆಗಳನ್ನೆಲ್ಲ ನಾವು ಮಾಡಿಕೊಂಡಿದ್ದೇವೆ. ಇದನ್ನು ನಾವು ನಮ್ಮಲ್ಲಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ನಾವು ನೋಡಿದಾಗ ಇವತ್ತು ರಾಜರಾಜೇಶ್ವರಿ ನಗರದಲ್ಲಿ 381 ಪೋಲಿಂಗ್ ಸ್ಟೇಷನ್ಸ್ ಇದೆ, ಮತಗಟ್ಟೆಗಳಿದೆ. 381 ಪೋಲಿಂಗ್ ಸ್ಟೇಷನ್ಸ್ ಇದೆ ಆಸ್ ಆಫ್ ಟುಡೇ. ಆಮೇಲೆ ಮತದಾರರ ಸಂಖ್ಯೆಯನ್ನು ಇದನ್ನು ನಾವು ನೋಡಿದಾಗ ಒಟ್ಟು ಮತದಾರರ ಸಂಖ್ಯೆ 460,401 ಮತದಾರರಿದ್ದಾರೆ. ಅದರಲ್ಲಿ ಪುರುಷರು 240,61 ಮತ್ತು ಮಹಿಳಾ ಮತದಾರರು 220,261 ಮತ್ತು ಟ್ರಾನ್ಸ್ಜೆಂಡರ್ಸು ಇತರೆ 79